ಗ್ರಾಮದಲ್ಲಿ ಸ್ಮಶಾನ ಭೂಮಿ ಇಲ್ಲದೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಕಟ್ಟಡದ ಮುಂದೆ ಶವ ಸಂಸ್ಕಾರದ ಹೈಡ್ರಾಮಾ ನಡೆದಿದೆ. ಒಂದು ಗ್ರಾಮದಲ್ಲಿ ಸ್ಮಶಾನವೇ ಇಲ್ಲ, ಸ್ಮಶಾನ ಭೂಮಿ ಇಲ್ಲ, ಹೀಗಾಗಿ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಹೈಡ್ರಾಮಾ ಗ್ರಾಮ ಪಂಚಾಯಿತಿ ಕಟ್ಟಡದ ಮುಂದೆ. ಪಂಚಾಯಿತಿ ಕಟ್ಟಡದ ಮುಂದೆ ಶವ ಸಂಸ್ಕಾರಕ್ಕೆ ಮುಂದಾದ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರಗಲ ಮಠದಲ್ಲಿ ಕೆರಕಲಮಟ್ಟಿಯಲ್ಲಿ ಘಟನೆ ನಡೆದಿದೆ. ಸ್ವಂತ ಜಮೀನು ಇಲ್ಲದವರ ಶವ ಸಂಸ್ಕಾರಕ್ಕೆ ಸ್ಥಳಾವಕಾಶವೇ ಇಲ್ಲ. ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರು. ಟ್ರ್ಯಾಕ್ಟರ್ನಲ್ಲಿ ಶವ ಸಂಸ್ಕಾರಕ್ಕೆ ಕಟ್ಟಿಗೆ ತಂದು ಹಾಕಿದ ಗ್ರಾಮಸ್ಥರು ಸಾಕಷ್ಟು ಸಲ ಮನವಿಯನ್ನ ನೀಡಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ, ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದ ಕಾಳಪ್ಪ ಕಂಬಾರ ಎಂಬ ವ್ಯಕ್ತಿ ಸಾವಿಗೀಡಾಗಿರುತ್ತಾರೆ, ಮೃತನಿಗೆ ಸ್ವಂತ ಜಮೀನು ಇರೋದಿಲ್ಲ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಸ್ಮಶಾನ ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿ ಮುಂದೆ ಶವ ಸಂಸ್ಕಾರಕ್ಕೆ ಯತ್ನವನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಮಾಡಿರ್ತಾರೆ ಗ್ರಾಮಸ್ಥರು. ಸ್ವಂತ ಜಮೀನು ಇಲ್ಲದವರು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು, ಶವ ಸಂಸ್ಕಾರ ಮಾಡಬೇಕು, ನಮಗೆ ಒಂದು ಸ್ಮಶಾನ ಕೊಡಿ, ಸ್ಮಶಾನಕ್ಕೆ ಒಂದು ಜಾಗವನ್ನು ಫಿಕ್ಸ್ ಮಾಡಿ ಅಂತ ಪದೇ ಪದೇ ಕೇಳಿದ್ರೂ ಕೂಡ ಅವಕಾಶ ಕೊಟ್ಟಿರೋದಿಲ್ಲ, ಒಂದು ಸ್ಮಶಾನ ಭೂಮಿಯನ್ನು ಕೊಟ್ಟಿರೋದಿಲ್ಲ. ಹೀಗಾಗಿ ಸ್ವಂತ ಜಮೀನು ಇಲ್ಲದವರ ಶವ ಸಂಸ್ಕಾರಕ್ಕೆ ಈಗ ಪಂಚಾಯಿತಿ ಕಟ್ಟಡದ ಮುಂದೆಯೇ ಶವ ಸಂಸ್ಕಾರ ಮಾಡೋದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರಕಲ ಮಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಗಲ ಮಟ್ಟಿಯಲ್ಲಿ ಘಟನೆ ನಡೆದಿದೆ. ಏನಂದರೆ ಒಂದಿಷ್ಟು ಜನಕ್ಕೆ ತಮ್ಮ ಸ್ವಂತ ಜಮೀನೇ ಇರೋದಿಲ್ಲ, ಅಂಗೈಯಷ್ಟಗಳ ಜಾಗನೂ ಇರೋದಿಲ್ಲ, ಅಂಥವರು ಸಾವಿಗೀಡಾಗಿರ್ತಾರೆ. ಸೊ ಅಂಥವರ ಶವ ಸಂಸ್ಕಾರ ಎಲ್ಲಿ ಮಾಡಬೇಕು, ಇದಕ್ಕೆ ಒಂದು ಸ್ಮಶಾನ ಭೂಮಿಯನ್ನು ಕೊಡಿ ನಮಗೆ ಅಂತ ಗ್ರಾಮಸ್ಥರು ಪದೇ ಪದೇ ಆಗ್ರಹ ಮಾಡಿದ್ರು ಕೂಡ ಕೊಟ್ಟಿರೋದಿಲ್ಲ. ಹಾಗಾಗಿ ಈ ಒಂದು ಹೈಡ್ರಾಮಾ ನಡೆದಿದೆ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.